ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ನ್ಯಾಸ್ಟ್ ವರ್ಮಾಲಕ್ಷ್ಮಿ ಹಬ್ಬ ಇನ್ನು ಎರಡು ದಿವಸ ಇದೆ ಈ ಟೈಮಲ್ಲಿ ಎಲ್ಲ ಎಲ್ಲ ಸಿದ್ಧತೆಗಳು ಆಗಿರುತ್ತೆ ಕಂಕಣ ಕಟ್ಟೋದೊಂದು ಬಾಕಿ ಇರುತ್ತೆ ಅನಿಸುತ್ತೆ ಕಂಕಣ ಈಗಾಗಲೇ ಕಟ್ಟಿರೋರು ಇರ್ತೀರಾ ಕಟ್ಕೊಳ್ಳೋರು ಇರ್ತೀರ ನಾನು ಇವತ್ತು ಕಂಕಣನ ವಿಶೇಷವಾಗಿ ಹೇಗೆ ಕಟ್ಕೋಬೋದು ಮತ್ತು ತುಂಬ ಕರ ಸರಿಯಾದ ವಿಧಾನದಲ್ಲಿ ಹೇಗೆ ಕಟ್ಕೋಬೋದು ಅನ್ನೋದನ್ನ ನಾನಿವತ್ತು ತೋರಿಸ್ತಾ ಇದ್ದೀನಿ ನನಗೆ ಇಲ್ಲಿ ಶ್ರೀನಿವಾಸ ದೇವಸ್ಥಾನದ ಅರ್ಚಕರೊಬ್ಬರು ಹೇಳ್ಕೊಟ್ಟಂತಹ ರೀತಿ ಇದು ಆ ರೀತಿನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಇವತ್ತು ಕಂಕಣನ ಸರಿಯಾದ ರೀತಿಯಲ್ಲಿ ಹೇಗೆ ಕಟ್ಕೋಬೇಕು ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಮೂರೆಳೆ ದಾರ ಬರುತ್ತಲ್ಲ ಅಂಗನೂಲು ಅಂತ ಹೇಳಿ ಅದನ್ನು ತಗೊಂಡು ಅದನ್ನು ಹದಿನಾರು ಎಳೆಲಿ ಮಾಡಿಟ್ಕೊಂಡಿದ್ದೀನಿ ಸುಮಾರು ಒಂದು ಮಾರಕ್ಕಿಂತ ಒಂದು ಮಾರು ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗತ್ತೆ ಗಂಟುಗಳು ಕಟ್ಕೊಂಡಾಗ ಸ್ವಲ್ಪ ಕಡಿಮೆ ಆಗುತ್ತೆ ಈ ಥರ ಹದಿನಾರು ಎಳೆಲಿ ಒಂದು ಮಾರ್ಗಿಂತ ಜಾಸ್ತಿ ಉದ್ದದ ದಾರನ ತಗೊಂಡು ಈ ಥರ ನೀರಲ್ಲಿ ಹತ್ಕೋಬೇಕಾಗತ್ತೆ ನೀವು ಮೂರೆಳೆ ಅಂಗದ ಅಂಗನೂಲಾದ್ರೂ ತೊಗೋಬೋದು ಅಥವಾ ಎಳೆದು ಬರುತ್ತೆ ಅದಾರು ತೊಗೋಬೋದು ನೀವು ಟೋಟಲಾಗಿ ಹದಿನಾರು ಎಳೆನ ದಾರ ತೊಗೋಬೇಕಾಗತ್ತೆ ಹದಿನಾರು ಎಳೆ ದಾರ ತೊಗೊಂಡು ನೀರಲ್ಲಿ ಅದನ್ನು ಹದ್ದಿ ಅರಶಿನ ಫಸ್ಟು ಹಚ್ಕೋಬೇಕಾಗತ್ತೆ ನೀಟಾಗಿ ನೀಟಾಗಿ ಅರಶಿನ ಹಚ್ಕೊಂಡಿದ ನಂತರ ನಾವು ಗಂಟನ್ನ ಹಾಕೋಬೇಕಾಗತ್ತೆ ಈ ಗಂಟು ಕಟ್ಟೋದ್ರಲ್ಲೇ ವಿಶೇಷ ಇರೋದು ನಾವು ಕಂಕಣ ಕಟ್ಟಬೇಕಾದ್ರೆ ಒಂದು ನಮ್ಗೆ ಗೊತ್ತು ಹದಿನಾರು ಎಳೆ ತೊಗೋಬೇಕು ಮತ್ತು ಹದಿನೆ ಹದಿನಾರು ಗಂಟುಗಳನ್ನ ಹಾಕಬೇಕು ಅಂತ ಆ ಗಂಟುಗಳನ್ನ ಯಾವ ರೀತಿ ಹಾಕಬೇಕು ಅನ್ನೋದೇ ಇಲ್ಲಿರುವಂತಹ ಒಂದು ವಿಧಾನ ವಿಧ ಯಾ ಒಂದು ವಿಧಾನ ಇರುತ್ತೆ ಆ ಗಂಟು ಹಾಕೋದಕ್ಕೆ ಒಂದು ವಿಧಾನ ಇರುತ್ತೆ ಆ ವಿಧಾನದಲ್ಲೇ ಹಾಕಬೇಕು ಏನೋ ಗಂಟು ಹೇಗೋ ಹಾಕೋದು ಅಂತಲ್ಲ ಅದಕ್ಕೆ ಒಂದು ಸರಿಯಾದ ವಿಧಾನ ಇರುತ್ತೆ ಆ ವಿಧಾನದಲ್ಲಿ ಹಾಕಿದ್ರೇ ಅದು ಪರಿಪೂರ್ಣವಾದ ಕಂಕಣ ಅಂತ ಅನ್ಸ್ಕೊಳ್ಳೋದು ಆ ವಿಧಾನ ಯಾವುದು ಅಂತ ಹೇಳಿ ನನಗಿಲ್ಲಿ ಶ್ರೀನಿವಾಸ ದೇವಸ್ಥಾನದ ಅರ್ಚಕರೊಬ್ಬರು ತಿಳಿಸ್ಕೊಟ್ಟಿದ್ರು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಆದರೆ ತುಂಬ ಲೇಟ್ ಆಗಿಬಿಡ್ತು ನನಗೆ ಇನ್ನೂ ಸ್ವಲ್ಪ ಇನ್ನೊಂದೆರಡು ದಿನ ಮುಂಚಿತವಾಗಿ ಹಾಕಬೇಕು ಅಂದ್ಕೊಂಡೆ ಬಟ್ ಈಗಲೂ ಏನು ತೊಂದರೆ ಇಲ್ಲ ಇನ್ನೂ ಎರಡು ದಿನ ಇದೆ ಹಬ್ಬ ಅಷ್ಟರಲ್ಲಿ ನೀವು ಈ ಕಂಕಣನ ಆರಾಮಸೆ ಮಾಡ್ಕೊಬೋದು ಅದಕ್ಕೋಸ್ಕರ ನಾನಿವತ್ತು ಎಲ್ರಿಗೂ ಕೂಡ ಉಪಯುಕ್ತವಾಗಿರುವಂತಹ ಈ ಕಂಕಣ ಅನ್ನೋದನ್ನ ನಾನಿವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ಯೂಸ್ ಆಗುತ್ತೆ ಈ ಕಂಕಣನ ಮಾಡಿಕೊಂಡು ಎಲ್ಲರೂ ವ್ರತಕ್ಕಿಂತ ಮುಂಚೆಯೇ ಕಟ್ಕೋಬೇಕಾಗತ್ತೆ ಆ್ಯಕ್ಚುಲಿ ವ್ರತ ಆದಮೇಲೆ ಕೆಲವ್ರು ಕಟ್ಕೊತಾರೆ ಇಲ್ಲ ವ್ರತಕ್ಕಿಂತ ಮುಂಚೆ ಗಣಪತಿ ಆರಾಧನೆ ಆದ ತಕ್ಷಣ ನಾವು ಇದನ್ನು ಇದಕ್ಕೆ ಏನು ಧೂಪನ ಮಾಡಿ ನಾವು ಇದನ್ನು ಕಟ್ ಗ ಗಂಡನಿಂದ ಅಥವಾ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಕಟ್ಟಬೇಕಾಗಿರುವಂತಹ ವಿಧಾನ ಇದು ಬನ್ನಿ ಇವಾಗ ನಾನು ಯಾವ ರೀತಿ ಈ ಕಂಕಣ ಕಟ್ಟೋದು ಅಂತ ನೋಡೋಣ ಈಗಾಗಲೇ ನಾನು ಅರ್ಶನ ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ ಎಳೆ ದಾರಕ್ಕೆ ಈಗಾಗಲೇ ಅರಿಶಿಣ ಎಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಯಾವ ರೀತಿ ಕಟ್ಟಬೇಕು ಅಂದರೆ ಒಂದು ನೋಡಿ ದಾರನ ಹಿಂಗೆ ಬೆರಳಲ್ಲಿ ಹಿಂಗೆ ಇಟ್ಕೊಂಡು ಸ್ವಲ್ಪ ಬೆರಳಲ್ಲಿ ಇಟ್ಕೊಂಡು ಈ ಥರ ಐದು ಸಲ ಸುತ್ಕೊಬೇಕಾಗತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಐದು ಸಲ ಸುತ್ತಕೊಂಡು ನೋಡಿ ಎರಡು ಮೂರು ನಾಲ್ಕು ಈ ಥರ ಐದು ಸುತ್ಕೋಬೇಕಾಗುತ್ತೆ ಇನ್ನೊಂದು ಸಲ ನೋಡ್ಕೊಳ್ಳಿ ಇದೇ ರೀತಿ ನಾವು ಹಿಂಗೆ ಬೆರಳಲ್ಲಿ ಒಂದು ಸುತ್ತ ಸುತ್ತಕೊಂಡು ಐದು ಸುತ್ತು ಸುತ್ತಕೋಬೇಕಾಗತ್ತೆ ಐದು ಸುತ್ತು ಸುತ್ತಿ ನಂತರ ಒಂದು ಗಂಟೆ ಹಾಕ್ಬೇಕಾಗತ್ತೆ ನೋಡಿ ಎರಡು ಈ ರೀತಿ ಐದು ಸುತ್ತಿನ ನಾವು ಸುತ್ಕೋಬೇಕಾಗತ್ತೆ ಐದು ಸುತ್ತಿನ ಸುತ್ತಿ ಒಂದೊಂದು ಗಂಟಿಗೂ ಕೂಡ ಐದೈದು ಸುತ್ತಿನ ಸುತ್ತಿ ನಾವು ನಾವು ನೋಡಿ ಇವಾಗ ಐದು ಸುತ್ತ ಸುತ್ತಿದ ನಂತರ ನಾವು ಬೆರಳಿಗೆ ಸುತ್ತ್ಕೊಂಡಿದ್ವಲ್ಲ ಅದನ್ನು ಆ ಜಾಗದಲ್ಲಿ ನಾವು ಈ ತುದಿದಾರನ ತೂರಿಸಿ ಇವಾಗ ಎಳ್ಕೊಬೇಕಾಗತ್ತೆ ಆವಾಗ ಅಲ್ಲಿ ಒಂದು ಗಂಟು ಆಗುತ್ತೆ ಇದು ಒಂದು ಗಂಟಿನ ಲೆಕ್ಕ ಇದೇ ರೀತಿ ನೀವು ಹದಿನಾರು ಗಂಟುಗಳನ್ನ ಹಾಕೋಬೇಕಾಗತ್ತೆ ನಿಮಗಿದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಇಲ್ಲ ತುಂಬ ಈಸಿಯೇ ಮಾಡ್ಕೊಳ್ಳೋದು ಆದರೆ ನೋ ನೋಡೋದಕ್ಕೆ ಸ್ವಲ್ಪ ಕನ್ಫ್ಯೂಸ್ ಥರ ಅನಿಸುತ್ತೆ ನೋಡಿ ಇವಾಗ ನಾವು ಗಂಟು ಹಾಕ್ಕೊಂಡಿರುವಂಥದ್ದನ್ನ ಕೆಳಗಡೆ ಬಿಟ್ಕೊಂಬಿಡ್ಬೇಕು ಇವಾಗ ಕೆಳಗಡೆ ಬಿಟ್ಕೊಂಡು ನಿಮ್ಗೆ ಮತ್ತೆ ಎಷ್ಟು ಡಿಸ್ಟೆನ್ಸ್ ಬೇಕು ಅಲ್ಲಿಂದ ಮತ್ತೆ ಬೆರಳಿಗೆ ದಾರನ ಸುತ್ತಕೊಂಡು ಅಲ್ಲಿಂದ ಐದು ಸುತ್ತನ್ನ ಸುತ್ಕೋಬೇಕಾಗತ್ತೆ ನೋಡಿ ಈ ರೀತಿ ಐದು ಸುತ್ತಿನ ಸುತ್ತಕೊಂಡು ಇವಾಗ ಈ ಕಡೆ ದೊಡ್ಡದಾಗಿರುವಂತಹ ದಾರ ಸಿಗುತ್ತೆ ನಿಮಗೆ ಆವಾಗ ಆ ದಾರದ ತುದಿನ ತೊಗೊಂಡು ನಾವು ಬೆರಳಿಗೆ ಸುತ್ತಕೊಂಡಿರುವಂತಹದ್ದನ್ನು ತೆಗೆದು ಬೆರಳಲ್ಲಿ ಬೆರಳಲ್ಲಿ ಸುತ್ತಿರುವಂತಹ ದಾರನ ತೆಗೆದು ಅದರಲ್ಲಿ ನಾವು ಈ ದಾರನ ತೆಕ್ಕೊಂಡು ಒಂದು ಗಂಟನ್ನು ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಹೇಳ್ಕೊಂಡ್ರೆ ಅಲ್ಲೊಂದು ಗಂಟು ಕ್ರಿಯೇಟ್ ಆಗುತ್ತೆ ನೋಡಿ ಈಗ ಎರಡು ಎರಡು ಗಂಟುಗಳು ಇವಾಗ ಆಯಿತು ಒಂದು ಎರಡು ಗಂಟುಗಳಾಗಿದೆ ನಾವು ಈ ಗಂಟುಗಳಾಗ್ತಾ ಗಂಟುಗಳನ್ನ ಕೆಳಗಡೆ ಬಿಡಬೇಕು ನಾವು ಮೇಲೆ ಬಿಟ್ಕೊಂಡು ಹೋದರೆ ನಾವು ಗಂಟು ಹಾಕೋದಿಕ್ಕಾಗಲ್ಲ ಮಧ್ಯ ಸಿಕ್ಕಾಕೊಂಡ್ಬಿಡುತ್ತೆ ಗಂಟು ಹಾಗಾಗಿ ನಾವು ಗಂಟು ಹಾಕಿದಂತಹ ಗಂಟುಗಳೇನಿದೆ ಅದನ್ನು ಕೆಳಗಡೆ ಬಿಟ್ಟು ಮೇಲ್ಗಡೆ ಇನ್ನು ಎಷ್ಟು ಡಿಸ್ಟೆನ್ಸ್ ಬೇಕಾಗುತ್ತೆ ಇನ್ನೊಂದು ಗಂಟು ಅದನ್ನ ನೋಡಿಕೊಂಡು ನಾವು ಗ ಸುತ್ತಕೊಬೇಕಾಗತ್ತೆ ದಾರನ ಐದು ಸುತ್ತನ ಸುತ್ತಿ ನಂತರನೇ ನಾವು ಇನ್ನೊಂದು ಗಂಟನ್ನ ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ನಿಮ್ಗೆ ಅರ್ಥ ಆಯಿತು ಅನಿಸುತ್ತೆ ಅರ್ಥ ಆಗಿಲ್ಲ ಅಂದರೆ ಹೀಗೆ ಇರಿ ಇನ್ನು ಯಾವ ರೀತಿ ಹಾಕೋದು ಅನ್ನೋದನ್ನ ನಾನು ಹಾಗೆ ಇದ್ದೀನಿ ಈ ರೀತಿ ಒಂದೊಂದು ಗಂಟಿಗೂ ಕೂಡ ಐದೈದು ಸುತ್ತಿನ ಸುತ್ತಿ ನಾವು ಹದಿನಾರು ಗಂಟೆಗಳನ್ನ ಹಾಕೋಬೇಕಾಗತ್ತೆ ನಾವು ಟೋಟಲಾಗಿ ಎರಡು ಕಂಕಣನ ಮಾಡ್ಕೋಬೇಕಾಗತ್ತೆ ಒಂದು ಗಂಡನಿಗೆ ಒಂದು ಹೆಂಡತಿಗೆ ಯಾರು ವ್ರತ ಮಾಡ್ತಾರೋ ಅವರು ಅವರ ಅವರು ದಂಪತಿಗಳು ಇಬ್ಬರೂ ಕೂಡ ಕಟ್ಕೋಬೇಕಾಗತ್ತೆ ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಈ ವ್ರತದ ದಾರವನ್ನು ಕಟ್ಟಬೇಕಾಗತ್ತೆ ತುಂಬ ಶ್ರೇಷ್ಠ ಈ ವ್ರತದ ದಾರನ ಆ್ಯಕ್ಚುಲಿ ವ್ರತ ಎಲ್ಲ ಮುಗಿದ್ಮೇಲೆ ಕಟ್ಕೊತಾರೆ ಆ್ಯಕ್ಚುಲಿ ವ್ರತ ಮುಗಿದ್ಮೇಲೆ ಕಟ್ಕೊಂಡ್ರೆ ಏನು ಪ್ರಯೋಜನ ಅಲ್ವಾ ವ್ರತಕ್ಕಿಂತ ಮುಂಚೆನೇ ನಾವು ವ್ರತ ಸಂಕಲ್ಪ ಮಾಡ್ತಿದ್ದ ಹಾಗೆಯೇ ನಾವು ಈ ಕಂಕಣದಾರನ ಕಟ್ಕೊಂಡು ನಂತರ ವ್ರತನ ಶುರು ಮಾಡಬೇಕಾಗತ್ತೆ ಗಣಪತಿ ಆರಾಧನೆ ಆಗ್ತಿದ್ದಂಗೆ ಇದಕ್ಕೂ ಕೂಡ ಧೂಪ ಧೂಪ ಮಾಡಿ ನಾವು ಈ ಕಂಕಣನ ಕಟ್ಕೋಬೇಕು ನೋಡಿ ಇದೇ ರೀತಿ ನೀವು ಹದಿನಾರು ಗಂಟುಗಳನ್ನ ಹಾಕೋಬೇಕಾಗತ್ತೆ ಹೀಗೆ ಇರಿ ಯಾವ ರೀತಿ ಹಾಕ್ಕೊಳ್ಳೋದು ಅನ್ನೋದು ನಿಮಗೆ ಗೊತ್ತಾಗತ್ತೆ ನಾನು ಹೇಗೆ ಇದ್ದೀನಿ ಅಂತ ಹಾಗೆ ನೀವು ಇರಿ ನಾನು ಮಹಾಲಕ್ಷ್ಮಿ ಅಷ್ಟಕನ ನಾನು पटस्तिनि नमस्ते शो महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तु ते नमस्ते गरुडारूढे डोलासुरभयङ्करी सर्वपापहरे देवी महालक्ष्मी नमोऽस्तु ते सर्वज्ञे सर्ववरदे सर्वदुष्टभयङ्करी सर्वदुःखहरे देवी महालक्ष्मी नमोऽस्तु ते सिद्धिबुद्धिप्रदे देवी भक्तिमुक्तिप्रदायिनी मन्त्रामूर्ते सदा देवी महालक्ष्मी नमोऽस्तु ते आद्यान्तरहिते देवी आदिशक्ति महेश्वरी योगाग्ने योगसम्भूते महालक्ष्मी नमोस्तु ते स्थूलसूक्ष्महारौद्रे महाशक्ति महोदरे महापापहरे देवी महालक्ष्मी नमोस्तु ते पद्मासनास्तिते देवी परब्रह्मस्वरूपिणी परमेशि जगन्मातः महालक्ष्मी नमोऽस्तु ते श्वेतम्बरदरे देवी नानालङ्कारभूषिते जगस्तिते जगन्माता महालक्ष्मी नमोऽस्तु महालक्ष्मी अष्टकं स्तोत्रं यं पटेद्भक्तिमान्नरः सर्वसिद्धिमोग्नोति राज्यप्रपुत्नी सर्वदा एककाले पटे नित्यं महापापविनाशकं द्विकालयं पटे नित्यं धनधान्यसमन्वितः ತ್ರಿಕಾಲಯಂ ಪಟೇ ನಿತ್ಯಂ ಮಹಾಶತ್ರುಶಕಂ ಮಹಾಲಕ್ಷ್ಮೀ ಭವೆತ್ ನಿತ್ಯ ಪ್ರಸನ್ನ ವರದಾಶುಭ ನೋಡಿದ್ರಲ್ಲ ಇದೇ ರೀತಿ ನಾನು ಒಂದು ಕಂಕಣನ ಕಂಪ್ಲೀಟ್ ಆಗಿ ಇವಾಗ ಕಟ್ಕೊಂಡಿದ್ದಾಗಿದೆ ಆಲ್ಮೋಸ್ಟ್ ಹದಿನಾರು ಗಂಟೆಗಳನ್ನ ಕಟ್ಕೊಂಡ್ರೆ ಒಂದು ಕಂಕಣ ರೆಡಿ ಆಗುತ್ತೆ ಇನ್ನೊಂದು ಎರಡು ಗಂಟೆಗಳನ್ನ ಹಾಕಬೇಕು ಅಷ್ಟೇ ಸಂಪೂರ್ಣವಾಗಿ ಕಂಕಣ ಇವಾಗ ರೆಡಿ ಆಗುತ್ತೆ ಇದೇ ರೀತಿ ನಾವು ಎರಡು ಯಾರು ವ್ರತ ಮಾಡ್ತೀವೋ ಆ ದಂಪತಿಗಳು ಇಬ್ಬರೂ ಕೂಡ ಈ ಕಂಕಣನ ನಾವು ಕಟ್ಕೋಬೇಕಾಗತ್ತೆ ನೋಡಿ ಹದಿನಾರು ಗಂಟೆಗಳನ್ನ ಹಾಕ್ಕೊಂಡು ಈ ಕಂಕಣನ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ ಹದಿನಾರು ಗಂಟೆಗಳು ಸಂಪೂರ್ಣವಾಗಿ ಆಗಿದೆ ಇವಾಗ ಒಂದು ಮಾಮೂಲಿ ಆಗಿ ನಾವು ಒಂದೊಂದು ಗಂಟೆಗಳನ್ನ ಹಾಕೋತಾ ಇದ್ವಿ ಅಲ್ವಾ ಆ ರೀತಿ ಹಾಕ್ಬಾರ್ದು ಇದೇ ರೀತಿ ಹಾಕೋಬೇಕು ಅಂತ ಹೇಳಿ ಅವರು ತೋರಿಸ್ಕೊಟ್ಟಿದ್ದಂತಹ ವಿಧಾನ ಇದು ನಾನು ಇದ್ರ ಮೂಲಕ ಅವ್ರಿಗೊಂದು ಥ್ಯಾಂಕ್ಸ್ ಕೂಡ ಹೇಳ್ತೀನಿ ನೋಡಿ ಈ ರೀತಿ ಹದಿನಾರು ಗಂಟೆಗಳನ್ನ ಹಾಕ್ಕೊಂಡು ಒಂದು ಕಂಪ್ಲೀಟ್ ಆಗಿದೆ ಇದೇ ರೀತಿ ನಾನು ಇನ್ನೊಂದು ಕಂಕಣನೂ ಕೂಡ ನಾನು ಕಂಪ್ಲೀಟ್ನ ಮಾಡ್ಕೊತೀನಿ ನೋಡಿ ಎರಡೂ ಕಂಕಣನೂ ಕೂಡ ಇವಾಗ ರೆಡಿ ಆಗಿದೆ ನಾವು ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ಎರಡು ದಿನ ಮೂರು ದಿನ ಮುಂಚಿತವಾಗಿ ಹಬ್ಬದ ದಿವಸ ನಾವು ಸೇವಂತಿಗೆ ಹೂವಿನಿಂದ ಇದನ್ನು ಕಟ್ಕೊಂಡು ನಾವು ಕೈಗೆ ಕಟ್ಕೊಬೋದು ನೋಡಿ ಈ ರೀತಿ ಸೇವಂತಿಗೆ ಹೂವನ್ನ ಇಟ್ಟು ಈ ಕಂಕಣನ ನಾವು ಕಟ್ಟಬೇಕಾಗತ್ತೆ ಕಟ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಗಂಟುಗಳಿಗೆ ನಾವು ಅರಿಶಿಣ ಕುಂಕುಮ ಎಲ್ಲ ಅರಶಿಣ ಈಗಾಗಲೇ ಹೆಚ್ಚಿರೋದ್ರಿಂದ ಸ್ವಲ್ಪ ಕುಂಕುಮನೂ ಕೂಡ ಹಚ್ಕೋಬೇಕಾಗತ್ತೆ ಎರಡೂ ಕಂಕಣಕ್ಕೂ ಕೂಡ ಸೇವಂತಿಗೆ ಹೂವಿಂದ ಕಟ್ಕೊಂಡು ನಾವು ಮಧ್ಯದಲ್ಲಿ ಸ್ವಲ್ಪ ಕುಂಕುಮ ಅರಿಶಿಣ ಮತ್ತು ಅಕ್ಷತೆನೆಲ್ಲ ಹಾಕಿ ಧೂಪನ ಮಾಡಿ ನಂತರ ನಾವು ಇದನ್ನು ಧರಿಸ್ಕೊಬೇಕಾಗತ್ತೆ ನೋಡಿ ಕಂಕಣ ಇವಾಗ ಸಂಪೂರ್ಣವಾಗಿ ರೆಡಿಯಾಗಿದೆ ಈ ಸೇವಂತಿಗೆ ಹೂವಿಗೆ ಇವಾಗ ಸ್ವಲ್ಪ ಕುಂಕುಮನ ಇಡೋಣ ತುಂಬ ಚೆನ್ನಾಗಿರುತ್ತೆ ಕುಂಕುಮನ ಇಟ್ಕೊಂಡು ಕುಂಕುಮನ ಇಟ್ಟು ಅದರ ಮಧ್ಯದಲ್ಲಿ ಅಕ್ಷತೆ ಹಾಕಿ ನಂತರನೇ ನಾವು ಈ ಕಂಕಣನ ನಾವು ಕಟ್ಕೋಬೇಕಾಗತ್ತೆ ನೋಡಿ ಈಗ ನೋಡಿದ್ರಲ್ವಾ ಸಂಪೂರ್ಣವಾಗಿ ಹೇಗೆ ಕಂಕಣ ಕಟ್ಕೊಳ್ಳೋದು ಅನ್ನೋ ನಾನು ಎಲ್ಲನೂ ಕೂಡ ಸಂಪೂರ್ಣವಾಗಿ ತೋರಿಸಿದ್ದೀನಿ ಹೇಗೆ ಗಂಟುಗಳನ್ನೆಲ್ಲ ಹೇಗೆ ಹೇಗೆ ಹಾಕೋಬೇಕು ಅಂತ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಆವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ಹೋಗಿ ಬರಲಾ